ಹಾವೇರಿಯಲ್ಲಿರುವ ನುಡಿ ಜಾತ್ರೆಗೆ ಇದೀಗ ದಸರಾ ದರ್ಬಾರ್ ಮಾದರಿ ರೀತಿಯಲ್ಲಿ ಸಮ್ಮೇಳನ ಅಧ್ಯಕ್ಷರಿಗೆ ಒಂದು ವಿಶೇಷ ಒಂದು ರಥವನ್ನ ನಿರ್ಮಾಣ ಮಾಡಿರುವಂಥದ್ದು. ನಾನೀಗ ಆ ರಥದ ಒಂದು ವಿಶೇಷತೆ ಬಗ್ಗೆ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ಬೋದು ನಾಳಿನ ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ದೊಡ್ಡರಂಗೇಗೌಡರವರ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರೋದ್ರಿಂದ ಅವರನ್ನು ಒಂದು ಮೆರವಣಿಗೆ ಮೂಲಕ ಸಮ್ಮೇಳನದ ಮುಖ್ಯ ವೇದಿಕೆಗೆ ಕರೆತರುವಂಥ ಒಂದು ಪ್ರಯತ್ನಕ್ಕೆ ಸಮ್ಮೇಳನ ಒಂದು ಸಿದ್ಧತೆ ನಡೆಸಿಕೊಂಡಿರುವಂಥದ್ದು. ಏನು ಜಿಲ್ಲಾಡಳಿತ ಒಂದು ವಿಶೇಷವಾಗಿ ಒಂದು ಏನು ದರ್ಬಾರ್ ದಸರಾ ದರ್ಬಾರ್ ಮಾದರಿ ರೀತಿಯಲ್ಲಿ ಒಂದು ಏನು ರಥವನ್ನು ನಿರ್ಮಾಣ ಮಾಡಿರುವಂಥದ್ದು. ಆ ಒಂದು ರಥದ ವಿಶೇಷತೆ ನೋಡೋದಾದರೆ ಮುಂದೆ ಸಮ್ಮೇಳನದ ಒಂದು ಲಾಂಛನವನ್ನು ಹಾಕಿರುವಂಥದ್ದು, ಜೊತೆಗೆ ಗಜಪಡೆಯ ಒಂದು ಮುಖವನ್ನು ಅಲ್ಲಿ ಅಲಂಕಾರ ಮಾಡಿರುವಂಥದ್ದು, ಜೊತೆಗೆ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯಾದಂಥ ಒಂದು ವೈಶಿಷ್ಟ್ಯತೆಗಳಂಥ ನಾಡಿನ ಪರಂಪರೆಯನ್ನು ಬಿಂಬಿಸುವಂಥ ಒಂದು ರೀತಿಯಲ್ಲಿ ಈ ಒಂದು ದರ್ಬಾರ್ ಮಾದರಿ ರೀತಿಯಲ್ಲಿ ಒಂದು ಈ ಒಂದು ರಥಯಾತ್ರೆ ನಿರ್ಮಾಣಗೊಂಡಿರುವಂಥದ್ದು. ನಾಳೆ ಏನು ಬೆಳಗಿನ ಜಾವ ಏನು ಮೆರವಣಿಗೆ ಸಾಗುತ್ತೆ, ಆ ಮೆರವಣಿಗೆಯಲ್ಲಿ ಸಮ್ಮೇಳನ ಅಧ್ಯಕ್ಷರು ಈ ಒಂದು ಏನು ದಸರಾ ದರ್ಬಾರ್ ರೀತಿಯಲ್ಲಿರ್ತಕ್ಕಂಥ ರಥದ ಯಾತ್ರೆಯಲ್ಲಿ ಅವರು ಕುಳಿತುಕೊಂಡು ಏನು ಕನ್ನಡ ಅಭಿಮಾನಿಗಳ ಜೊತೆಯಲ್ಲಿ ಸಾಗುವಂಥ ಒಂದು ವ್ಯವಸ್ಥೆನ ಕೂಡ ಇದೀಗ ಮಾಡಿರುವಂಥದ್ದು ನೋಡ್ಬೋದು. ಒಂದು ವಿಶೇಷವಾಗಿ ಈ ಒಂದು ಅಲಂಕಾರವನ್ನು ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಮೇಲ್ಗಡೆ ಭಾಗದಲ್ಲಿ ಏನು ಸಮ್ಮೇಳನ ಅಧ್ಯಕ್ಷರ ಜೊತೆಯಲ್ಲಿ ಏನು ಅವರ ಜೊತೆಯಲ್ಲಿ ಕೂರೋದಕ್ಕೆ ಒಂದು ಎಲ್ಲ ರೀತಿಯಾದಂಥ ಒಂದು ಆಸನವನ್ನು ಮಾಡಿದರೆ ಅದರ ಮೇಲ್ಗಡೆ ಒಂದು ಛತ್ರಿಯ ರೂಪದಲ್ಲಿ ಅಂದರೆ ಕನ್ನಡದ ಒಂದು ಕಂಪನ್ನು ಸೂಸುವ ಒಂದು ರೀತಿಯಲ್ಲಿ ಕೆಂಪು ಮತ್ತು ಹಳದಿಯ ಒಂದು ಕಲರಿನ ಒಂದು ಛತ್ರಿಯನ್ನು ಕೂಡ ಮೇಲ್ಗಡೆ ಹಾಕಿರುವಂಥದ್ದು. ಅಂದರೆ ಈ ಸಮ್ಮೇಳನದ ಒಂದು ವಿಶೇಷತೆ ಮತ್ತೊಂದು ವಿಶೇಷತೆಯಲ್ಲಿ ಈ ಒಂದು ದರ್ಬಾರ್ ಮಾದರಿ ರೀತಿಯಲ್ಲಿ ರಥಯಾತ್ರೆಯನ್ನು ನಿರ್ಮಾಣ ಮಾಡಿರುವಂಥದ್ದು. ನೋಡ್ಬೋದು ಎಲ್ಲ ವಿಶೇಷತೆಗಳನ್ನು ಒಂದೊಂದು ವೈಶಿಷ್ಟ್ಯತೆಗಳಿಂದ ಈ ಒಂದು ಸಮ್ಮೇಳನದಲ್ಲಿ ಹಲವು ರೀತಿಯಾದಂಥ ಒಂದು ವೈಶಿಷ್ಟ್ಯತೆಗಳನ್ನು ಮಾಡುವ ಮೂಲಕ ಸಮ್ಮೇಳನಕ್ಕೆ ಒಂದು ಅದ್ಧೂರಿಯಾದಂಥ ಒಂದು ಚಾಲನೆ ನೀಡೋದಕ್ಕೆ ಇದೀಗ ಸಿದ್ಧಗೊಂಡಿರುವಂಥದ್ದು. ಇನ್ನೇನು ಕೆಲವೇ ಗಂಟೆಗಳು ಕೂಡ ಬಾಕಿ ಇರೋದ್ರಿಂದ ಈ ಒಂದು ರಥದ ವಿಶೇಷತೆ ನೋಡಿದರೆ ಮತ್ತೊಂದು ವಿಶೇಷತೆಯನ್ನು ನಾನು ನಿಮಗೆ ತೋರಿಸ್ತೀನಿ. ಹಾವೇರಿಯಿಂದ ಕ್ಯಾಮ್ರಾಮನ್ ಸುಧೀರ್ ಜೊತೆ ವಿರೇಶ್ ಬಾರ್ಕಿ, ಪವರ್ ಟಿವಿ.